ಭಾರತದ ಮಹಾ ಮತದಾನ ನಡೀತಾ ಇದ್ರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕಂಪನಿಗಳು ಹೇಳ್ತಾ ಇದೆ. ಯಾವ ರೀತಿಯ ಕಂಪನಿಗಳು? ಬೆಳಗಾವಿಯಿಂದ ಹೇಳ್ತಾ ಇರತಕ್ಕಂತ ಕಂಪನಿಗಳು ಲೋಕಸಭಾ ಚುನಾವಣೆಯ ನಂತರದಲ್ಲಿ ಮೈತ್ರಿ ಸರ್ಕಾರದ ಭವಿಷ್ಯ ಏನಾಗುತ್ತೆ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಅನುಮಾನಗಳಿದ್ವು, ಸಾಕಷ್ಟು ಸುದ್ದಿಗಳಿದ್ವು. ರಮೇಶ್ ಜಾರಕಿಹೊಳಿ ಮತ್ತೊಂದಷ್ಟು ಬಾಂಬ್ಗಳನ್ನ ಸಿಡಿಸಿದ್ದಾರೆ, ಇವತ್ತು ಮತ್ತೆ ಮಾತನಾಡಿದ್ದಾರೆ. ಇನ್ನಷ್ಟು ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತ ಐವಾನ್ ಡಿಸೋಜಾ ಅವರಿದ್ದಾರೆ. ಸರ್ ನಮಸ್ಕಾರ. ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದ ಮಾತುಗಳು, ನೇರವಾಗಿ ಹೇಳಿರ್ತಕ್ಕಂತ ಮಾತುಗಳು, 99ರಿಂದ ಈಚೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಕಚ್ಚಾಟ ಅತ್ಯಂತ ಹೆಚ್ಚಾಗಿದೆ, ಒಪ್ತೀರಾ? ಮೇಡಮ್, ನೀವು ಹೇಳಿದ್ದು ಸ್ವಲ್ಪ ಮಟ್ಟಿಗೆ ಸತ್ಯ ಇದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಕಳೆದ ಸುಮಾರು ಒಂದು ವರ್ಷದಿಂದ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ನಂತರ ಮಂತ್ರಿಮಂಡಲಕ್ಕೆ ಅವರನ್ನು ಬದಲಾವಣೆ ಮಾಡಬೇಕಾದ ಅನಿವಾರ್ಯತೆ ಬಂತು. ಇದೆಲ್ಲ ವಿಚಾರಗಳು ನಡೆದಿದ್ದಾವೆ. ಹಾಗಾಗಿ ನಮ್ಮ ಪಕ್ಷಕ್ಕೆ ಆಗಲಿ ಸರ್ಕಾರಕ್ಕೆ ಆಗಲಿ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳುದನ್ನ ನಾನು ಈ ಮೂಲಕ ತಿಳಿಸಲು ಬಯಸ್ತೇನೆ. ಯಾಕಂದ್ರೆ ಇದು ಕನ್ಫರ್ಮ್ ಮಾಡಿದ್ದಾರೆ, ದಿನಾಂಕ ಹೇಳ್ತಾ ಇಲ್ಲ, ಬಟ್ ರಾಜೀನಾಮೆ ಕೊಡ್ತೀನಿ ಅಂತ. ಅವ್ರ ಜೊತೆ ಇನ್ನಷ್ಟು ಜನ ಹೋಗುವ ಎಲ್ಲ ಸಾಧ್ಯತೆಗಳಿದೆ. ಬಿ ಎಸ್ ಯಡಿಯೂರಪ್ಪನವರು ಕೂಡ ಇವತ್ತು ಬೆಳಗ್ಗೆ ಅದನ್ನೇ ಹೇಳಿದ್ರು, ಲೋಕಸಭಾ ಚುನಾವಣೆ ನಂತರದಲ್ಲಿ ಮೈತ್ರಿ ಸರ್ಕಾರ ಬೀಳುತ್ತೆ ಅಂತ. ಏನ್ ಹೇಳ್ತೀರಿ? ಇದು ಏನು ಅಷ್ಟೇನಲ್ಲ, ಕಳೆದ 8 ತಿಂಗಳಿಂದ ಸತತವಾಗಿ ಈ ತರದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈ ತರದ ಒಂದು ವಿಚಾರಗಳು ನಡೀತಾ ಇದ್ದಾವೆ. ಅವರು ಪ್ರತಿ ಸಲ ಕೂಡ ಬ್ಲಾಕ್ ಮೇಲ್ ಮಾಡತಕ್ಕಂತ ತಂತ್ರವನ್ನ ಬಳಕೆ ಮಾಡ್ತಾ ಇದ್ರು. ರಾಜೀನಾಮೆ ಕೊಡ್ತೇನೆ, ಬಿಟ್ಟು ಹೋಗ್ತೇನೆ, ಮತ್ತು ಸಾಕಷ್ಟು ಪ್ರಯತ್ನಗಳನ್ನ ಬೇರೆ ಶಾಸಕರುಗಳನ್ನು ಸೇರಿಸಿ ಸರ್ಕಾರಕ್ಕೆ ತೊಂದರೆ ಮಾಡ್ಬೇಕಂತ ಹೇಳುವ ಚಿಂತನೆ ಕೂಡ ಮಾಡಿದ್ರು. ಆದ್ರೆ ಅವ್ರು ಎಷ್ಟು ಮಾಡಿದ್ರು ಕೂಡ ಇವತ್ತಿನ ದಿನಗಳಲ್ಲಿ ದಿನಮಾನಗಳಲ್ಲಿ ಅದು ಸಾಧ್ಯತೆ ಇಲ್ಲ. ಯಾಕಂದ್ರೆ ಯಾವುದೇ ಶಾಸಕರು ರಾಜೀನಾಮೆ ಕೊಟ್ಟು ಮುಂದಕ್ಕೆ ಪುನಃ ಚುನಾವಣೆ ನಿಂತು ಬರಬೇಕಾದ ಅನಿವಾರ್ಯತೆ ಇರುವುದು ಒಂದು, ಮತ್ತು ಬಿಜೆಪಿಯವರ ಈ ತಂತ್ರಕ್ಕೆ ಬಲಿಯಾಗ್ಲಿಕ್ಕೆ ಯಾವುದೇ ಶಾಸಕರು ರೆಡಿ ಇರುವುದಿಲ್ಲ. ಅಥವಾ ರಮೇಶ್ ಜಾರಕಿಹೊಳಿ ಅವರು ಸ್ವತಃ ಆಗಿ ಕೂಡ ಅವರು ಇದುವರೆಗೆ ಆ ಒಂದು ಸಾಹಸಕ್ಕೆ ಅವರು ಕೈ ಹಾಕಿಲ್ಲ. ಹಾಗಾಗಿ ಸರ್ಕಾರಕ್ಕೆ ತೊಂದರೆ ಆಗಲ್ಲ, ಬಟ್ ಅವರ ಹೇಳಿಕೆಗಳಿಂದ ಇಲ್ಲೇ ಒಂದು ಕಡೆ ಸರ್ಕಾರಕ್ಕೆ ಮುಜುಗುರು ಆಗಿರ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗುವಂಥದ್ದು ಇದೆ. ಅದೆಲ್ಲವನ್ನ ಸರಿ ಮಾಡುವಂತ ಶಕ್ತಿ ನಮ್ಮ ನಾಯಕತ್ವದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೆಳಗಾವಿಯಲ್ಲಿ ಟಿಕೆಟ್ ಹಂಚಿಕೆ ಸೇರಿದಂತೆ ನಾಯಕತ್ವದ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದ್ವು. ಬಿಜೆಪಿಯಿಂದ ಬಿ ಎಸ್ ಯಡಿಯೂರಪ್ಪನವರು ಬಂದು ಕೂತ್ಕೊಂಡು 5 ಗಂಟೆಗಳಲ್ಲಿ ಅವರ ಪಕ್ಷದೊಳಗಿನ ಗೊಂದಲಗಳನ್ನ ಹೇಗೆ ಬಗೆಹರಿಸಿದ್ರು, ಆ ರೀತಿಯಲ್ಲಿ ನಮ್ಮ ಗೊಂದಲಗಳನ್ನ ಬಗೆಹರಿಸುವ ಪ್ರಯತ್ನಗಳು ಆಗ್ಲೇ ಇಲ್ಲ ಕಾಂಗ್ರೆಸ್ ಕಡೆಯಿಂದ, ರಮೇಶ್ ಜಾರಕಿಹೊಳಿ ಆರೋಪ. ಸರ್, ಏನ್ ಹೇಳ್ತೀರಿ? ಅದು ಆಗಿಲ್ಲ ಆಗ್ಲಿಲ್ಲ ಅಂತ ಹೇಳುವುದು ತಮಗೆ ಎಲ್ಲ ವಿಚಾರಗಳು ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ನಾನು ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಆಗಿ ವಕ್ತಾರನಾಗಿ ನನಗೆ ಗೊತ್ತಿದೆ. ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾವೆ, ಸಾಕಷ್ಟು ಪ್ರಯತ್ನಗಳು ಆಗಿದ್ದಾವೆ. ಎಲ್ಲಿಯೂ ಕೂಡ ರಮೇಶ್ ಜಾರಕಿಹೊಳಿ ಅವರು ನಾಯಕತ್ವದ ವಿರುದ್ಧ ಮಾತಾಡಿದಾಗಲಿ, ಸಿದ್ದರಾಮಯ್ಯ ಅವರ ವಿರುದ್ಧ ಮಾತಾಡೋದಾಗಲಿ ಮಾಡಿಯೇ ಇಲ್ಲ. ಪ್ರತಿ ಸಂದರ್ಭದಲ್ಲಿ ಇಲ್ಲ, ಐ ಮೀನ್ ಕಾಂಗ್ರೆಸ್ ಜೊತೆನೇ ಹೇಳಿದ್ದು, ನಾನು ಕಾಂಗ್ರೆಸ್ ಜೊತೆನೇ ಇದ್ದೇನೆ ಅಂತ ಹೇಳುವಂತ ಮಾತನ್ನ ಹೇಳಿದ್ದು, ನಾನು ಕಾಂಗ್ರೆಸ್ ಬಿಟ್ಟು ಇಲ್ಲ ಅಂತ ಅಸಮಾಧಾನ ಇದೆ ಅಂತ ಅವರು ಅನೇಕ ಬಾರಿ ಹೇಳಿದ್ದಾರೆ. ಅಸಮಾಧಾನವನ್ನು ಸರಿ ಮಾಡಿಸ್ಲಿಕ್ಕೆ ನಾವು ಎಲ್ಲಾ ಪ್ರಯತ್ನಗಳು ಮಾಡಿದ್ದಾವೆ, ಇದು ಸರಿಯಾಗಿದ್ದಾವೆ, ಏನು ತೊಂದರೆ ಆಗುದಿಲ್ಲ ಮೇಡಮ್. ಅವರ ಅಭಿಪ್ರಾಯ ಹೇಳಿದ್ದಾರೆ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿ ಅವರು ಬಿಜೆಪಿ ಅವರು ಇವತ್ತು ಕುಮ್ಮುಖದ ಅವರು ಕೊಡ್ತಾರೆ. ಬಿಜೆಪಿ ಅವರು ಇವತ್ತು ಕನಸು ಕಾಣ್ತಾ ಇದ್ದಾರೆ, ಸರ್ಕಾರ ಬದಲಾವಣೆ ಆಗ್ಬೇಕು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳೋ ಚಿಂತನೆ ಇದೆ. ದಯವಿಟ್ಟು ಸಂಪರ್ಕದಲ್ಲಿರಿ, ದಯವಿಟ್ಟು ಸಂಪರ್ಕದಲ್ಲಿರಿ. ನಿನ್ನೆ ಇನ್ನೋರ್ವ ಕಾಂಗ್ರೆಸ್ನ ಪ್ರಮುಖ ಮುಖಂಡ ಸತೀಶ್ ಜಾರಕಿಹೊಳಿ ಅವರು ಹಿಂಟ್ ಕೊಟ್ಟಿದ್ರು, ರಮೇಶ್ ಜಾರಕಿಹೊಳಿ ಪಕ್ಷ ಬಿಡ್ತಾರೆ ಅನ್ನೋ ರೀತಿಯಲ್ಲಿ. ಸೊ ಏನ್ ಹೇಳಿದ್ರು ಸತೀಶ್ ಜಾರಕಿಹೊಳಿ, ಕೇಳ್ಕೊಂಡು ಬರೋಣ, ಬನ್ನಿ. ಪಕ್ಷ ನೋಡೋಣ, ಈಗಾಗಲೇ ಅವರು ಪಕ್ಷದಿಂದ ಹೊರಗೆ ಇಟ್ಟಿದ್ದಾರೆ. ಇನ್ನೇನು ಅವ್ರೇನು ಕ್ರಮ ಕೈಕೊಂಡ್ರಟ್ಟ ಬಿಟ್ಟರಟ್ಟ ಹೊರಗೆ ಇದ್ದಾರೆ, ಅವ್ರದ್ದೇನು ಪ್ರಶ್ನೆ ಇಲ್ಲ, ಅದು ಸಾಂಕೇತಿಕ ಕಷ್ಟ. ಅದು ಇವ್ರು ಅಧಿಕೃತವಾಗಿ ಸೇರಿದ್ರೆ ಅದು ಮತ್ತೆ ಸೀನವರೇ ಬೇರೆ, ಅದು ಇವ್ರು ಅಧಿಕೃತವಾಗಿ ಬಿ ಜೆ ಪಿ ಸೇರಿದ್ರೆ ಅಲ್ಲಿ ಪರಿಸ್ಥಿತಿ ಬೇರೆ ಆಗ್ತದೆ. ಅದಿನ್ನೂ ಅದೇ ಇನ್ನೂ ಇವ್ರು ಹಂಗೆ ಮುಸುಕಿನಾಗ ಅಲ್ಲೇ ಕತ್ಲ ಕೂತ್ಕಲ್ಲಿ ಹೋಗಿದವಾಗ ಯಾವ್ತಾರ ಇದ್ದೇ ಇದೆ, ಅದಂತೆ ನಿರಂತರವಾಗಿ ಇರೋದು. ಆಲ್ರೈಟ್, ಮೈತ್ರಿ ಸರ್ಕಾರಕ್ಕೆ ಕಂಟಕ ಆಗಬಹುದು, ಕತ್ಲಲ್ಲಿ ಕೂತು ಕಲ್ಲು ಹೊಡಿತಾ ಇದ್ದಾರೆ, ಆದ್ರೆ ಪಕ್ಷದಿಂದ ಹೊರಗೆ ಇದ್ದಾರೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಐವನ್ ಡಿಸೋಜಾ ಅವರೇ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಪಕ್ಷದಿಂದ ಹೊರಗೆ ಇದ್ದಾರೆ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರಕ್ಕೆ ಮುಳುವಾಗಬಹುದು. ತಮ್ಮ ಪಕ್ಷದ ಒಂದು ಮುಳ್ಳು ಅಥವಾ ತಮ್ಮ ಪಕ್ಷದ ಒಂದು ತೊಂದರೆಯನ್ನ ನೀವುಗಳು ಸಾಕಷ್ಟು ತಿಂಗಳಿಂದ ಹಾಗೆ ಸಲಹೆ ಸಾಕೊಂಡು ಬೆಳೆಯೋದಕ್ಕೆ ಬಿಟ್ಕೊಂಡು ಬಂದ್ರಿ. ರಮೇಶ್ ಜಾಧವ್ ಅವರ ಕ್ಷೇತ್ರದಲ್ಲಿ ವಿಚಾರದಲ್ಲಿ ಕಲಬುರಗಿಯಲ್ಲಿ ಅದೀಗ ಎಷ್ಟು ದೊಡ್ಡ ಮೊದಲ ಮುಳ್ಳಾಗಿ ಪರಿಣಮಿಸಿತು ನಿಮಗೆ ಅನ್ನೋದು ಗೊತ್ತಿದೆ, ಯಾಕೆ ಹೀಗೆ ಬೆಳೆಯೋದಕ್ಕೆ ಬಿಟ್ರಿ? ಈಗ ಪಕ್ಷದಲ್ಲಿ ಎಲ್ಲವೂ
ಕೆಲವು ಅತ್ಯಂತ ಪ್ರಮುಖ ನಾಯಕರಲ್ಲಿ ಒಬ್ರು, ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೂ ಕೂಡ ಬಹಳ ಪ್ರಮುಖವಾದ ಹುದ್ದೆಗಳನ್ನ ನಿಭಾಯಿಸಿದ್ದೀರಿ. ಸೊ ರಮೇಶ್ ಜಾರಕಿಹೊಳಿ ಅವರು, ನಮ್ಮಲ್ಲಿ ಆಂತರಿಕ ಕಚ್ಚಾಟ ಇದೆ ಅಂತಂದ್ರೆ ಅದರಲ್ಲಿ ನಾಲ್ಕು ಬೆರಳು ನಿಮ್ಮ ಹತ್ರ ತೋರಿಸುತ್ತೆ, ಏನ್ ಹೇಳಕ್ ಬಯಸ್ತೀರಿ? ಅದಕ್ಕೆ ನನಗೆ ಏನ್ ಸಂಬಂಧ? ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಅವರವರ ರಾಜಕೀಯ ಇಚ್ಛೆಗೆ ಅನುಸಾರವಾಗಿ ಅವರವರು ಡಿಸಿಷನ್ ತಗೊಳ್ತಾರೆ. ಸೊ ಈ ಸಂದರ್ಭದಲ್ಲಿ ನಾನು ಏನನ್ನು ಜಾಸ್ತಿ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಏನೇನೋ ಹಿಡನ್ ಅಜೆಂಡಾಗಳು ಇರ್ತವೆ, ಸೊ ನೋಡೋಣ ಮುಂದೆ. ಹಿಡನ್ ಅಜೆಂಡಾ ಮೇಡಮ್, ನೀವು ಕೂಡ ಸಂಧಾನಕ್ಕೆ ಬಹಳ ಪ್ರಯತ್ನ ಪಟ್ರಿ ಅಂತ ಕೇಳ್ಪಟ್ವಿ, ಆ ಪರಿಸ್ಥಿತಿನ ಸಂಭಾಳಿಸೋದಕ್ಕೆ ಪ್ರಯತ್ನ ಪಟ್ರಿ ಅಂತ ಕೇಳ್ಪಟ್ವಿ. ಏನು ಹಿಡನ್ ಅಜೆಂಡಾ ಇರ್ಬೋದು ಅಂತ ಪೊಲಿಟಿಕಲ್ ತಸ್ಮೇನಮ್ಮ ಅಂತ ಕಾಲ ಗರ್ಭದಲ್ಲಿ ಏನೇನ್ ಅಡಗಿರುತ್ತೋ ಅದು ನಮಗ್ ಗೊತ್ತಿರೋದಿಲ್ಲ. ಕಾಲಾನೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ನಿಮಗ್ ಗೊತ್ತಿರುತ್ತೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಹಳ ಆಳವಾಗಿ ಸೂಕ್ಷ್ಮವಾಗಿ ಬೆಳಗಾವಿ ರಾಜಕಾರಣ ಅರಿತವರು, ಅದರಲ್ಲಿ ಮುಳುಗಿದವರು. ನಿಮಗ್ ಗೊತ್ತಿರುತ್ತೆ ಏನ್ ಅಡಗಿದೆ ಕಾಲಘಟ್ಟದಲ್ಲಿ ಅಂತ. ಕಳೆದ 20 ವರ್ಷದಿಂದ ಬೆಳಗಾವಿ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದೀನಿ, ನೋಡೋಣ. ರೇಣುಕಾಚಾರ್ಯ ಅವರು ಏನ್ ಹೇಳ್ತೀರಾ ಇದಕ್ಕೆ? ನಮಸ್ತೆ ಮ್ಯಾಮ್. ಲಕ್ಷ್ಮಿ ಹೆಬ್ಬಾಳ್ಕರ್ ಗೊತ್ತಿದೆ, ನಮ್ಮ ಅವರ ಸರ್ಕಾರ ಉಳಿಯಲ್ಲ ಅಂತ ಅವ್ರಿಗೂ ಬಹಳ ನೋವಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಏನಪ್ಪ ಕಾಂಗ್ರೆಸ್ ಶಾಸಕರು ಕೆಲಸ ಆಗ್ತಾರ ಅಂತ ಅವ್ರಿಗೂ ನೋವಿದೆ. ಅವರ ಅಧಿವೇಶನದಲ್ಲಿ ಅವ್ರ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ನಡೀತಾ ಅಧಿವೇಶನ ಬೆಳಗಾವಿಯಲ್ಲಿ ಮಾತಾಡಿದ್ರು. ಈಗ ಅನಿವಾರ್ಯವಾಗಿ ಕಾಂಗ್ರೆಸ್ ಅವರು ಹೇಳಿಕೆನ ಗಿಜೆ, ಯಾಕಂದ್ರೆ ಒಳಗಡೆ ನೋವಿದೆ. ಒಳಗಡೆ ಅನಿವಾರ್ಯವಾಗಿ ಕಾಂಗ್ರೆಸ್ ಅನ್ನ ಡಿಪೆಂಡ್ ಮಾಡ್ಕೊಳ್ತಾರೆ. ಪದೇ ಪದೇ ಸರ್ಕಾರ ಅಭದ್ರ, ಸರ್ಕಾರ ಅಭದ್ರ ಅಂತ ಹೇಳ್ತಾರೆ. ಯಾರು ಮೂರ್ಖರಲ್ಲ, ಬಾಯಿಂದ ಹೇಳೋದೊಂದು ಮಾಡೋದೊಂದು ಬರೀ ಮಾತಷ್ಟೇ ಆಯ್ತು. ನೋಡೋಣ, ಟೈಮ್ ಇದೆ, ಟೈಮ್ ಇನ್ನು ಟೈಮ್ ಇದೆ. ನೋಡಿ ಏನಾಗುತ್ತೆ ನಿಮ್ಮ ಸಮಿಶ್ರ ಸರ್, ನಿಮ್ಗೆ ನೋಡೋಣ. ತಾವು ಹೇಳಿಕೆನಕ್ಕೆ ಆಗ್ತಾ ಇಲ್ಲ. ಮಾನಸಿಕವಾಗಿ ಏನಪ್ಪ ಈ ಕೆಟ್ಟ ಸರ್ಕಾರ ಅಂತ ನೀವು ಬೈತಾ ಇದ್ರಿ. ಹೊರಗಡೆ ಅನಿವಾರ್ಯವೇ ತೋರ್ಗಣಿಕೆಗೆ ಸರ್ಕಾರ ಡಿಪೆಂಡ್ ಮಾಡ್ಕೊಳ್ಳೇಬೇಕು. ಪಾಪ ಯಾವತ್ತಿನಿಂದ ಭವಿಷ್ಯವನ್ನ ಯಾವತ್ತಿನಿಂದ ಹೇಳ್ತಾ ಇದ್ದೀರಾ ಮೇಡಮ್? ನಾವು ಭವಿಷ್ಯ ಹೇಳಲ್ಲ. ಭವಿಷ್ಯ ಹೇಳ್ತಾರೆ, ನಾವ್ ಯಾವತ್ತು ಭವಿಷ್ಯ ಹೇಳಲ್ಲ. ನಾವು ವಾಸ್ತವಾಂಶ ಜಾಸ್ತಿ ಮಾತಾಡೋದಿಲ್ಲ, ಮಾತಾಡಿ ವೇಸ್ಟ್ ಮಾಡೋದ್ ಬೇಡ. ಆಯ್ತು ಮೇಡಮ್, ನಾಳೆ ನೋಡೋಣ ಗೊತ್ತಾಗುತ್ತೆ. ಇವತ್ತಿನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರೆ, ಏನ್ ಕ್ಷಿಪ್ರಕ್ರಾಂತಿ ನಡೀತೆ ಅಂತ ಹೇಳ್ತಾ ಇದಾರೆ ಬಿಜೆಪಿ ಅವರು? ಅವ್ರ ನಡೆಸ್ಲಿ, ಯಾಕಂತಂದ್ರೆ ಕಳೆದ 10 ತಿಂಗಳಿಂದ ಕ್ಷಿಪ್ರ ಕ್ರಾಂತಿ ಅಂತ ಹೇಳ್ಕೊಂಡು ಆಪರೇಷನ್ ಎಲ್ಲ ಫೇಲ್ಯೂರ್ ಮಾಡ್ಕೊಂಡು ಹೋಗ್ತಾ ಇದಾವೆ. ನೋಡೋಣ ಮುಂದಿನ ದಿನದಲ್ಲಿ ಇದಕ್ಕೆಲ್ಲ ಉತ್ತರ ಕೊಡ್ತೀವಿ. ಮೇಡಮ್ ಅವರು ಈಗ ಹೇಳ್ತಾ ಇದಾರೆ ಪಾಪ ಅನಿವಾರ್ಯ ಕಾಂಗ್ರೆಸ್ ಡಿಪೆಂಡ್ ಮಾಡಿ ಸರ್ಕಾರ ಡಿಪೆಂಡ್ ಮಾಡ್ಕೋಬೇಕು. ನಾವ್ ಹೇಳ್ತಾ ಇದೀವಿ, ನಾವ್ ಯಾರ ಮನೆ ಮಾಡಿ ಹೋಗಲ್ಲ. ಕಾಂಗ್ರೆಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ 23ರ ನಂತರ ಓಕೆ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗತ್ತೆ ಅಂತ ಹೇಳಾಗ್ತಾ ಇದೆ. ಓಕೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಸಂಪರ್ಕದಲ್ಲಿ ಇಲ್ಲ. ರೇಣುಕಾಚಾರ್ಯ ಅವರೇ, ಯಡಿಯೂರಪ್ಪನವರು ಹೇಳಿದ್ರು ಸರ್ಕಾರ ಬೀಳುವ ಸಾಧ್ಯತೆಗಳಿದೆ ಅಂತ, ಆದ್ರೆ 10 ತಿಂಗಳಿಂದ ಇದನ್ನ ಹೇಳ್ತಾ ಇದೀರಿ ಅಂತ. ಎಕ್ಸಾಕ್ಟ್ಲಿ ಹೇಳಿ ನಮ್ಗೆ, ಎಷ್ಟು ಜನ ಮುಖಂಡರು ನಿಮ್ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಸರ್? ಯಾರಾದ್ರೂ ಇದ್ದಾರೆ? ನಾವ್ ಹೇಳ್ತಾ ಇದೀವಿ, ನಾವು ಆಪರೇಷನ್ ಕಮಲ ಮಾಡಲ್ಲ. ಈ ಕುಮಾರಸ್ವಾಮಿ ದೇವೇಗೌಡರು, ಅದು JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, ದೇವೇಗೌಡರು ಕುಟುಂಬದ ಸರ್ಕಾರ ವಿರುದ್ಧ ಕಾಂಗ್ರೆಸ್ನ ಅನೇಕ ಹಿರಿಯ ಶಾಸಕರು ಮುಖಂಡರುಗಳು ಬಂಡೆದಿದ್ದಾರೆ. ನೀವು ಕಾದ್ ನೋಡಿ, ಸಮನ್ವಯ ಸಮಿತಿ ಅಧ್ಯಕ್ಷರು ಅವರು ಯಾವ ಸರ್ಕಾರ ತೆಗಿಬೇಕಂತ ಒಂದು ಅವರು ಕಾಪಾಡ್ತಿದ್ದಾರೆ. ರೇಣುಕಾಚಾರ್ಯ ಅವರೇ, ಹಾಗೆಲ್ಲ ಇದ್ರೆ ಬಿಜೆಪಿ ಪಾಳೆಯಲ್ಲಿ ಇಷ್ಟೊಂದು ಎಕ್ಸೈಟ್ಮೆಂಟ್ ಯಾಕಿದೆ ನೋಡಿ? ಕೆಲವೇ ಗಂಟೆಗಳಲ್ಲಿ ಸರ್ಕಾರ ಪತನ ಆಗುತ್ತೆ, ಕೆಲವೇ ದಿವಸಗಳಲ್ಲ. ಕಾದ್ ನೋಡಿ, ಕೆಲವೇ ಗಂಟೆಗಳಲ್ಲಿ ಆಗುತ್ತೆ ಅಂತೀರಿ? ನಾನು ಭವಿಷ್ಯ ಹೇಳಲ್ಲ, ರೇವಣ್ಣ ಅಲ್ಲ. ಭವಿಷ್ಯ ಕಾನ್ಫಿಡೆನ್ಸ್ ಸರ್ ನಿಮ್ದು, ಹೆಂಗ್ ಬಂತು ಈ ಕಾನ್ಫಿಡೆನ್ಸ್? ಏನ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದೀರಿ? ನಮಗೆ ಕಾಂಗ್ರೆಸ್ನ ಅನೇಕ ಹಿರಿಯ ಮುಖಂಡರು ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅವ್ರು ಏನಂತಾರೆ, ನಾನು ಕೇಳಿದೆ, ಏನಪ್ಪ ಈ ದೇವೇಗೌಡ ಸರ್ಕಾರಕ್ಕೆ ನೀವು ಹೆಂಗೆ ಬೆಂಬಲ ಕೊಡ್ತೀರಿ ಅಂತ ಕೇಳಿದ್ವಿ. ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರು ನಮಗೆ ಲೋಕಸಭೆ ಚುನಾವಣೆವರೆಗೂ ನೀವು ಸರ್ಕಾರಕ್ಕೆ ಬೆಂಬಲವನ್ನು ಕೊಡಬೇಕಂತ ಹೇಳಿದ್ರೆ, ಆ ಕಾರಣಕ್ಕೋಸ್ಕರ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲವನ್ನು ವಾಪಸ್ ಪಡಿತೀವಿ ಅಂತ ಹೇಳಿದ್ರೆ, ಇದ್ರ ಜೊತೆಗೆ JDS ನ ಅನೇಕ ಸಚಿವರು ಶಾಸಕರು ನನಗೆ ಹೇಳಿದ್ರೆ, ನಮಗೆ ಲೋಕಸಭೆ ಚುನಾವಣೆ ಆದ್ಮೇಲೆ ಈ ಸರ್ಕಾರ ಬೆಂಬಲ ಕೊಡಿ, ಇವರು ಕಾಂಗ್ರೆಸ್ ಬೆಂಬಲ ಕೊಡಲ್ಲ, ಇವ್ರು ವಾಪಸ್ ತೆಗಿತೀವಿ ಅಂತ ಅವ್ರು ಹೇಳ್ತಾರೆ. JDS ಬಿಜೆಪಿ ಬರ್ತೀವಿ ಅಂತ ಹೇಳ್ತಾರೆ.
ಕಾಂಗ್ರೆಸ್ ಸರ್ಕಾರ ಬೇಕಾಗಿಲ್ಲ. ಕಾದ್ ನೋಡಿ, ನಿಮ್ ಜೊತೆ ಎಷ್ಟ್ ಜನ ಇದಾರೆ ಸರ್? ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಈಗ ಆಲ್ರೆಡಿ ನಿಮ್ ಜೊತೆ ಇರ್ಬೇಕು. ನೋಡಿ, ನಾವು ಜ್ಯೋತಿಷನಲ್ಲ, ನಿಮ್ಮನ್ನ ಹಿಡ್ಕೊಂಡು ಓಡಾಡೋರಲ್ಲ. ಈಗ ವಾಸ್ತವಾಂಶ ಮಾತಾಡ್ತೀವಿ, ನಾವು ಯಾವತ್ತು ವಾಸ್ತವಾಂಶದ ಬಗ್ಗೆ ಮಾತಾಡೋದು, ಭವಿಷ್ಯತ್ ಕಾಲದ ಬಗ್ಗೆ ಮಾತಾಡಲ್ಲ. ಈಗಾಗಲೇ ಬೇಸತ್ತಿದ್ರೆ ಅವರು ದೇಹ ಮಾತ್ರ ಇರ್ರಿ, ಅಲ್ಲಿ ಮಾನಸಿಕವಾಗಿ ಈಗಾಗಲೇ ಬಿಜೆಪಿ ಜೊತೆ ಬುರಕಡೆ ಗುಸ್ತಿದ್ರೆ ತಾಂತ್ರಿಕ ತೊಂದರೆಯಿಂದ ಮಾತ್ರ ಕಾಂಗ್ರೆಸ್ನಲ್ಲಿ ಕೆಲವರು ಇದ್ರೆ ಖಂಡಿತ ಕ್ಷಿಪ್ರಕ್ರಾಂತಿ ಯಾರು ಮಾಡ್ತಾ ಇದ್ದಾರೆ? ರೇಣುಕಾಚಾರ್ಯ ಅವರೇ ಯಾರು ಮಾಡ್ತಾರೆ? ಕಾಂಗ್ರೆಸ್ನ ಶಾಸಕರು ಹಿರಿಯ ಮುಖಂಡರುಗಳೇ ಮಾಡ್ತಾರೆ ಕ್ಷಿಪ್ರಕ್ರಾಂತಿ ಮಾಡಿ ಎಲ್ಲಿ ಬರ್ತಾರೆ ಅಂತ. ನೆಕ್ಸ್ಟ್, ಯಾಕಂದ್ರೆ 11 ಜನ 12 ಜನ ರೆಸಾರ್ಟ್ ಎಲ್ಲ ನೋಡಿದ್ವಿ ನಾವು. ಸೊ ಈ ಸರಿ ಹೆಂಗೆ, ಎಷ್ಟು ಜನ ಇದಾರೆ? ಆ ಕಾಲನೇ ನಾವು ರೆಸಾರ್ಟ್ ಹೋಗಿದ್ದು, ನಮ್ಮ ಶಾಸಕರು ನಾವೆಲ್ಲ ಒಟ್ಟಾಗಿರ್ಬೇಕು. ಯಾಕಂದ್ರೆ ಈ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಯಾವ ಸಂದರ್ಭದಲ್ಲಿ ನೋಡಿ, ಈಗ ಶ್ರೀನಿವಾಸ್ ಗೌಡ ಹೇಳಿದ್ರು ಬಿಜೆಪಿ ಅವರು 5 ಕೋಟಿ ಹಣ ತಂದಿಟ್ಟು 2 ತಿಂಗಳ ಮನೆಗೆ ಇಟ್ಟಿದ್ರು, ನಮ್ಮನ್ನ ಆಪರೇಷನ್ ಕಮಲ ಮಾಡಕ್ ಬರೋದ್ರು ಅಂತ ಹೇಳಿದ್ರು. ಅದಾದ ಕೆಲವೇ ದಿವಸದಲ್ಲಿ ಉಲ್ಟಾ ಹೊಡೆದ್ರು. ಇಲ್ಲಿಲ್ಲ, ನಾನು ನಮ್ಮ ಬಿಜೆಪಿ ನಮ್ಮ ಮುಖಂಡರ ವಿರುದ್ಧ ದೇವೇಗೌಡರು ಕುಮಾರಸ್ವಾಮಿ ಹೇಳ್ಕೊಡಿದ್ರು, ಆತರ ಹೇಳಿಕೆ ಕೊಟ್ಟೆ, ಹಣ ನನ್ನ ಮನೆಗೆ ಇತ್ತೇ ಇಲ್ಲ ಕಾಂಗ್ ಬಿಜೆಪಿ ಅವರು ಅಂತ ಹೇಳಿದ್ರು. ನೋಡಿ, ಇವತ್ತು JDS ತಿರುಗಿ ಸರ್ಕಾರ ಬೇಡಾಗಿತ್ತು. ಕೇವಲ ಅಧಿಕಾರ ಎಂಜಾಯ್ ಮಾಡೋರು ಅನುಭವಿಸೋರು ಕುಮಾರಸ್ವಾಮಿ, DK ಶಿವಕುಮಾರ್, ರೇವಣ್ಣ, ಪರಮೇಶ್ವರ್, 4 ಜನ ಮಾತ್ರ. ಇನ್ನುಳಿದ ಯಾರಿಗೂ ಸರ್ಕಾರ ಬೇಕಾಗಿಲ್ಲ. ಧನ್ಯವಾದ. ನಾನು ಪ್ರಚಾರದಲ್ಲಿದ್ದೀನಿ, ದಾನಿಹಳ್ಳಿ ಅಂತ ಗ್ರಾಮದಲ್ಲಿದ್ದೀನಿ. ಧನ್ಯವಾದಗಳು. ಇನ್ನು ಕುತೂಹಲ ಇರ್ತಕ್ಕಂಥದ್ದು, ಈ ಕ್ಷಣದಲ್ಲೂ ಕೂಡ ಕ್ಷಿಪ್ರಕ್ರಾಂತಿ ಅಂತಂದ್ರೆ ನಿಮ್ ಜೊತೆ ಕಾಂಗ್ರೆಸ್ ಶಾಸಕರು ಬರ್ತಾರಾ? ಫಸ್ಟ್ ಕಳೆದ ಸಾರಿ ಏನಾಗಿತ್ತು, ಇದೇ ತರ ನೀವು ಸರ್ಕಾರ ಬೀಳುತ್ತೆ, ನಮ್ ಜೊತೆ ಒಂದಷ್ಟು ಶಾಸಕರು ಇದ್ದಾರೆ ಅಂತೆಲ್ಲ ಶುರುವಾಗಿ ಕೊನೆಗೆ ನಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ರೆಸಾರ್ಟ್ಗೆ ಹೋಗ್ತೀವಿ ಅಂತ ಹೋದ್ರಿ. ಸೊ ಈ ಸಾರಿ ಚುನಾವಣೆ ದಿನ ಕ್ಷಿಪ್ರಕ್ರಾಂತಿ ನಡೆಯುತ್ತೆ ಅಂತ ಹೇಳಕ್ಕೆ ಏನ್ ಕಾನ್ಫಿಡೆನ್ಸ್ ಇದೆ, ಯಾವ ಆತ್ಮವಿಶ್ವಾಸದ ಹಿನ್ನೆಲೆಯಲ್ಲಿ ಇದನ್ನ ಹೇಳ್ತಾ ಇದ್ರ ಗೊತ್ತಿಲ್ಲ. ರೇಣುಕಾಚಾರ್ಯ ಅವರು ಮಾತಾಡ್ತಾ ಇದ್ರು, ಕ್ಷಿಪ್ರಕ್ರಾಂತಿ ನಡೆಯುತ್ತೆ, ಕಾಂಗ್ರೆಸ್ ಶಾಸಕರೇ ಕ್ಷಿಪ್ರಕ್ರಾಂತಿ ಮಾಡ್ಬಿಡ್ತಾರೆ, ಕೆಲವೇ ಗಂಟೆಗಳೊಳಗೆ ಸರ್ಕಾರ ಬಿದ್ದೋಗುತ್ತೆ ಅಂತೆಲ್ಲ ಹೇಳಿದ್ರು. ಎಷ್ಟು ಮಟ್ಟಿಗೆ ಇದು ನಂಬಲರ್ಹವಾದಂತ ವಿಚಾರ ಅಂತ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ JDS ಪಾಳೆಯದಲ್ಲಿ, ಈ ಕಡೆ BJP ಪಾಳೆಯದಲ್ಲಿ ತೀವ್ರ ಸಂಚಲನ ಉಂಟಾಗಿರ್ತಕ್ಕಂಥದ್ದು ಸತ್ಯ. ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆಯಿಂದಾಗಿ ಆ ಒಂದು ಸಂಚಲನ ಇನ್ನಷ್ಟು ತೀವ್ರತೆಯನ್ನ ಪಡ್ಕೊಂಡಿರೋದನ್ನ ಗಮನಿಸಬಹುದಾಗಿದೆ. BJP ಪಾಳೆಯದಲ್ಲಿ ರಾಜಕೀಯ ಚಟುವಟಿಕೆ ಅತ್ಯಂತ ತೀವ್ರವಾಗಿ ಗರಿಗೆದರಿದೆ, ಕಾದು ನೋಡಿ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. News 18 ಕನ್ನಡಕ್ಕೆ ಶಾಸಕ ರೇಣುಕಾಚಾರ್ಯ ಕೊಟ್ಟಿರ್ತಕ್ಕಂತಹ ಹೇಳಿಕೆ ಬಿಗ್ ಬ್ರೇಕಿಂಗ್ ನ್ಯೂಸ್, ಕಂಟಿನ್ಯೂ ಆಗ್ತಾನೆ ಇರತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ನಂತರದಲ್ಲಿ ಇದೀಗ BJP ಶಾಸಕ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. BJP ಪಾಳೆಯದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ, ತೀವ್ರವಾಗಿದೆ, ಕಾದು ನೋಡಿ ಕ್ಷಿಪ್ರಕ್ರಾಂತಿ ಆಗುತ್ತೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಯಾರು ಮಾಡ್ತಾರೆ ಕ್ಷಿಪ್ರಕ್ರಾಂತಿ? ಕಾಂಗ್ರೆಸ್ ಶಾಸಕರು ಮಾಡ್ತಾರೆ.